ಹಾಗಾದ್ರೆ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದೇನು, ಇದಕ್ಕೆ ತುಮಕೂರಿನಲ್ಲಿ ಗೌರಿಶಂಕರ್ ಅವರು ಏನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಯಾವ ರೀತಿ ನೇರ ಸವಾಲ್ ಹಾಕಿದ್ದಾರೆ ನೋಡೋಣ. ಆದರೆ ಈ ಬಾರಿ ಆಗಿರುವಂಥ ಶಾಸಕರು ಪ್ರತಿ ಕೆಲಸಕ್ಕೂ ಕೂಡ ತಾಲೂಕು ಆಫೀಸಿಂದ ಹಿಡಿದು ಗ್ರಾಮ ಪಂಚಾಯತಿಯಿಂದ ಹಿಡಿದು ವಿಲೇಜ್ ಅಕೌಂಟಿಂದ ಹಿಡಿದು ಕೆ ಇ ಬಿ ಬೆಸ್ಕಾಮಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಟ್ರಾನ್ಸ್ಫರ್ಗೆ ಜನ ಮಾತಾಡೋದು, ನೀವು ಮಾಧ್ಯಮದವರಿದ್ದೀರಾ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಹದಿನೈದು ಲಕ್ಷ ರೂಪಾಯಿ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ 20 ಲಕ್ಷ ರೂಪಾಯಿ ಫಿಕ್ಸ್ ಆಗಿದೆ. ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಆದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಬಡವರಿಗೆ ನ್ಯಾಯ ಸಿಗುತ್ತಾ, ಅಭಿವೃದ್ಧಿ ಕೆಲಸಗಳು ಗುಣಮಟ್ಟದ ಕೆಲಸಗಳು ಆಗುತ್ತಾ, ಜನ ಬಯಸುವಂಥದ್ದು ರಾಜಕಾರಣಿಗಳನ್ನು ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಒಂದು ದೇಶದಲ್ಲಿ ಒಂದು ಅಭಿವೃದ್ಧಿ ಆಗಬೇಕು, ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂತ. ಇಷ್ಟೆಲ್ಲ ಶಾಸಕರನ್ನು ಈ ಕ್ಷೇತ್ರ ನೋಡಿದೆ, ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ. ಇಂಥ ಭ್ರಷ್ಟ ಎಮ್ ಎಲ್ ಎನ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸ, ತುಮಕೂರು ಜಿಲ್ಲೆಯಲ್ಲಿ ಇಂಥ ಭ್ರಷ್ಟ ಎಮ್ ಎಲ್ ಎನ ನಾವು ಯಾರು ನೋಡಿರಲಿಲ್ಲ ಅಂತ ಜನ ಕಡೆ. ಎಮ್ ಎಲ್ ಎಗೆ ಬಂದಿರುವಂಥ 2 ಕೋಟಿ ದುಡ್ಡೇ ಬಂದಿಲ್ಲ ಡೆವಲಪ್ಮೆಂಟ್ ಬಂದಿರುವಂಥದ್ದನ್ನ, ಅದನ್ನು ಹೊರತುಪಡಿಸಿ ಈ ನನ್ನ ಕಾನ್ಸೆನ್ಸಿಗೆ ಡೆವಲಪ್ಮೆಂಟ್ಗೆ ದುಡ್ಡೇ ಬಿಡುಗಡೆ ಆಗಿಲ್ಲ ಇನ್ನೂ 1 ರೂಪಾಯಿ ಕೂಡ. ಅಂಥದ್ರಲ್ಲಿ 8 ಕೋಟಿ ರೂಪಾಯಿ ಭ್ರಷ್ಟಾಚಾರ ಅಂತ ಈ ಮನುಷ್ಯ ಏನು ಇವತ್ತು ಸುಮ್ಮನೆ ಆರೋಪ ಮಾಡ್ತಾಯಿರೋದರೋ. ಇದನ್ನು ನಾನು ಈ ದೇಶದಲ್ಲಿ ಅತ್ಯಂತ ದೊಡ್ಡ ತನಿಖಾ ಸಂಸ್ಥೆ ಏನಿದೆಯೋ ಆ ತನಿಖಾ ಸಂಸ್ಥೆಗೆ ಅವರು, ನಾನು ಕೊಡಲ್ಲ, ಅವರೇ ಕೊಡಲಿ, CBIಗನ ಕೊಡಲಿ, ಯಾವುದಕ್ಕನ ಕೊಡಲಿ, ಇಲ್ಲ ತಪ್ಪು ಮಾಡಿದರೆ ನನ್ನ ನೇಣಾಕಬೇಕು, ಇಲ್ಲ ತಪ್ಪು ಮಾಡದೆ ಆಧಾರ ರಹಿತವಾದಂಥ ಏನಾದರೂ ಈ ಚರ್ಚೆ ಮಾಡಿದರೆ ಇಲ್ಲ ಆತನ ನೇಣಾಕಬೇಕು.